ಬಿಜಾಪುರದಲ್ಲಿ ಹೊಸಪಟ್ಟ ಭಾಗ್ಯವಾಗಿ ಅವರ ತಂದೆ ಹೆಸರು ಮಾದರಸ, ತಾಯಿ ಹೆಸರು ಮಾದರ ಪಿಕೆ. ಇಲ್ಲಿ ಬಸವಣ್ಣನವರು ಪ್ರಥಮವಾಗಿ ಮಗುವಾಗಿ ಜನಿಸಿದಾಗ ಯಾವುದೇ ರೀತಿ ಕರ್ತಗೆ ಇದೆ ಬಾಯಿ ತೆಗೆದ ಅಳದೆ ಗೊಂಬೆ ತರ ಇರ್ತಾರೆ. ಆಗ ಅವ್ರ ತಂದೆ ತಾಯಿಗಳು ತುಂಬಾ ಅಶ್ಮೇಡ ಆಗುತ್ತೆ, ನನ್ನ ಮಗ ಕಣ್ಣಿನ ತೆಗಿತಾ ಇಲ್ಲ ಬಾಯಿನ ತೆಗಿತಾರೆ, ಏನ್ ಮಾಡ್ಬೇಕಪ್ಪ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಅವಾಗ ಕೂಡಲ ಸಂಗಮದಲ್ಲಿ ಒಬ್ರು ಚಾತಗೆಯನ್ನು ನಿಲ್ಲಿಸುತ್ತಾರೆ. ಅವರಿಗೆ ಪರಮಾತ್ಮನಿಂದ ಒಂದು ಆದೇಶ ಆಗುತ್ತೆ, ಏನಪ್ಪ ಅಂದ್ರೆ ಶಿವನ ಸಿಕ್ಕಳಿ ನಂದು ಭಾಗ್ಯವಾಣಿ ಮೇಲೆ ಮಗು ಜನಿಸಿದೆ, ಆ ಮಗುವಿನ ಮನೆಗೆ ಹೋಗಿ ತಾ ಮಗುಗೆ ಆಶ್ರಯ ಮಾಡಬೇಕು ಅನ್ನೋದು ಆದೇಶ ಆಗುತ್ತೆ. ಅವಾಗ ಜಾತವೇದ ಮನೆಗಳು ಈ ಕೂಡಲ ಸಂಗಮದಿಂದ ಬಸವನ ಭಾಗ್ಯವಾಡಿಗೆ ಹೋಗ್ತಾರೆ. ಹೋಗಿ ಬಸವಣ್ಣನವರ ಮನೆಗೆ ಹೋಗಿ ಬಸವಣ್ಣನವರಿಗೆ ಹಣೆ ಮೇಲೆ ವಿಭೂತಿ ಧರಿಸ್ತಾರೆ. ನಂತರ ಕಿವಿಲು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಹೇಳ್ತಾರೆ. ಆಗ ಬಸವಣ್ಣನವರು ಇಲ್ಲೇ ಕನ್ನಡಂತೆ ಬಿಟ್ಟು ಮೊದಲಿಗೆ ಗುರುವಿನ ದರ್ಶನ ಪಡೀತಾರೆ. ಮುಂದೆ ಬಸವಣ್ಣನವರು ಅವ್ರ ತಂದೆಯವರಿಗೆ ಬುದ್ಧಿ ಮಾತು ಹೇಳ್ಕೊಡ್ತಾರೆ. ಹೇಗಪ್ಪ ಅಂದ್ರೆ ಅವರ ತಂದೆಯವರ ಮನೆಯಲ್ಲಿ ಹಲವಾರು ದೇವರು ಕೃಷಿ ಮಾಡ್ತಾ ಇರ್ತಾರೆ. ಲಕ್ಷ್ಮಿ, ಸರಸ್ವತಿ, ವಿಘ್ನೇಶ್ವರ ಅಂತ ಹೇಳ್ಬಿಟ್ಟು ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಬಸವರು ಹೇಳ್ತಾರೆ, ನೋಡಪ್ಪ ಹಲವಾರು ದೇವರು ಪೂಜೆ ಮಾಡಿದ್ರೆ ನಿನ್ನ ಪೂಜೆ ಯಾವುದರಿಗೆ ಸಲ್ಲಲ್ಲ, ಇರುವೊಬ್ಬನೇ ಪರಮಾತ್ಮನ ಪೂಜಿಸು, ಅವಾಗ ನಿಮ್ಗೆ ಮುಕ್ತಿ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ ಅಂತ ಬಸವಣ್ಣನವರು 8 ವರ್ಷದ ಬಾಲಕಿದ್ದಾಗಲೇ ಅವ್ರ ತಂದೆಯವರಿಗೆ ಬುದ್ಧಿ ಮಾತು ಹೇಳ್ಕೊಡ್ತಾರೆ. ಮುಂದೆ ಬಸವಣ್ಣನವರು ಬ್ರಾಹ್ಮಿನ್ಸು, ಅವ್ರಿಗೆ ಉಪನಯನ ಮತ್ತು ಜನವಾರ ದೀಕ್ಷೆಯನ್ನು ಕೊಡ್ತಾ ಇರ್ತಾರೆ. ಕೊಡ್ತಾ ಇರ್ಬೇಕಾದ್ರೆ ಅವ್ರ ತಂದೆಯವರಿಗೆ ಹೇಳ್ತಾರೆ, ಬಸವಣ್ಣ ಮುಹೂರ್ತ ಹೋಗ್ತಾ ಇದೆ, ಜನ್ಮ ದೇಶ ತಗೋಬಾರಪ್ಪ ಅಂತ ಕರೀತಾರೆ. ಆಗ ಬಸವಣ್ಣವರು ಹೇಳ್ತಾರೆ, ಇಲ್ಲಪ್ಪ ನಾನು ತುಂಬಾ ಚಿಕ್ಕವನಿದ್ದೀನಿ, ನನಗಿಂತ ದೊಡ್ಡವಳು ಅವರಕ್ಕ ಅಕ್ಕನಾಗಲ ಅಂಬಿಕಾ ಅಂತ, ಫಸ್ಟ್ ನೀನು ಅಕ್ಕನಿಗೆ ಜನ್ಮ ದೇಶ ಕೊಡಪ್ಪ, ನನ್ನ ಆಮೇಲೆ ತಗೊಳ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ಇಲ್ಲ ಬಸವಣ್ಣ ಇದು ಪುರುಷ ಪ್ರಧಾನವಾದ ಸಮಾಜವಾದ್ರಿಂದ ಗಂಡು ಮಕ್ಕಳಿಗೆ ಅಷ್ಟೇ ಮೀಸಲಿರ್ತದ, ಹೆಣ್ಮಕ್ಳು ಈ ಸಮಾಜ ಕಡೆ ಕೀಳು ಅಂದ್ಬಿಡ್ತಾರೆ. ಆಗ ಬಸವನವ್ರು ಕೇಳ್ತಾರೆ, ಯಾಕಪ್ಪ ಹೆಣ್ಮಕ್ಳು ಯಾವ ಕೀಳು, ಕೀಳಂದ್ಮೇಲೆ ದೇವರು ಅವ್ರನ್ನೇ ಕೀಭೂಮಿಯನ್ನು ಸೃಷ್ಟಿ ಮಾಡ್ಬೇಕು, ಇಲ್ಲ ನೀನು ಅವಳಿಗೆ ಜನ್ಮ ದೇಶ ಕೊಟ್ಟೇನ ತಗೋತೀನಿ ಇಲ್ಕಂದ ತಗೊಳ್ಳಂತ ಬಸವಣ್ಣನವರು ಅವ್ರ ತಂದೆಯವ್ರ ಜೊತೆಗೆ ಜಗಳ ಮಾಡ್ತಾರೆ, ಹಠ ಹಿಡಿತಾರೆ. 8 ವರ್ಷದ ಬಾಲಕಿದ್ದಾಗಲೇ ಬಸವಣ್ಣ ಬಾಗಿ ಹೊಡಿಬಿಟ್ಟು ಈ ಕಡೆ ಕೂಡಲ ಸಂಗಮಕ್ಕೆ ಬರ್ತಾರೆ. ತಾವೆಲ್ಲ ನದಿ ಹತ್ರ ಹೋಗಿದ್ರಿ, ಹೋಗಿದಿರ್ತಾನೆ ಆ ನದಿಯ ತನ್ನ ಕೂತ್ಕೊಂಡು ಬಸವಣ್ಣನವರು ಧ್ಯಾನ ಮಾಡ್ತಾ ವಚನಗಳನ್ನು ಹಾಡ್ತಾ ವಚನಗಳನ್ನು ಬರಿತಾ ಕೂತ್ಕೊಂಡಿರ್ತಾರೆ. ಅದನ್ನೆಲ್ಲ ಜಾತ ವೇದ ಮುನಿಗಳು ಗಮನಿಸ್ತಾರೆ, ಗಮನಿಸಿ ಅವರಿಗೆ ಗುರುಕುಲ ಶಿಕ್ಷಣ ಕೊಡ್ತಾರೆ. ಮುಂದೆ ಬಸವಣ್ಣನವರು ಅವರ ತಂದೆಯವರ ಜೊತೆಗೆ ಜಗಳ ಮಾಡಿಬಿಟ್ಟು ಕೂಡಲ ಸಂಗಮಕ್ಕೆ ಬಂದಾಗ ಮನೆಯಲ್ಲಿ ಯಾರಿಗೆ ಹೇಳ್ಬಿಟ್ಟು ಬಂದಿರಲಿಲ್ಲ, ನನಗೆ ಕೂಡಲ ಸಂಗಮಕ್ಕೆ ಹೋಗ್ತೀನಿ ಅಂತ. ಆಗ ಅವರ ಅಕ್ಕ ಮತ್ತು ಅವರ ಅಕ್ಕನ ಗಂಡ ಶಿವಸ್ವಾಮಿ ಅಂತ ಇಲ್ಲೊಂದು ಸಂಗಮೇಶ್ವರ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆಗ ನಮ್ಮ ಬಸವಣ್ಣ ಜಾತ ವೇದ ಮನೆಗಳ ಸನ್ನಿಧಾನಿರ್ತಾರೆ ಅಂತಲೇ ಗೊತ್ತಾಗುತ್ತೆ. ಮುಂದೆ ಬಸವಣ್ಣನವರ ಮದುವೆ, ಅವ್ರ ಹೆಂಡತಿ ಹೆಸರು ಏನು? ನೀಲಾಂಬಿಕೆ. ವೆರಿ ಗುಡ್, ಅವ್ರ ಹೆಂಡತಿ ಹೆಸರು ನೀಲಾಂಬಿಕೆ ಅಂತ. ಮುಂದೆ ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನದ ಪ್ರಧಾನಿಯಾಗಿರ್ತಾರೆ. ಆಗ ಬಿಜ್ಜಳನ ಸಿಂಹಾಸನದ ಅಡಿ ಒಳಗಡೆ ಮುತ್ತು ರತ್ನ ಒಡವೆ ಬಂಗಾರಗಳಿರ್ತವೆ, ಅದು ಯಾರಿಗೂ ಗೊತ್ತಾಗಿರುವುದಿಲ್ಲ, ಅದು ವಿಕ್ರಮಾದಿತ್ಯನ ಕಾಲದಲ್ಲಿ ಇರ್ತಕ್ಕಂತ ವಸ್ತುಗಳು. ಒಂದು ತಾಮ್ರದ ಲಿಪಿಯನ್ನು ಬರೆದಿತ್ತು ಹೋಗಿರ್ತಾರೆ, ಗೊತ್ತಾಗಿರುವುದಿಲ್ಲ, ಅದು ವಿಕ್ರಮಾದಿತ್ಯನ ಕಾಲದಲ್ಲಿ ಇರ್ತಕ್ಕಂತ ವಸ್ತುಗಳು. ಒಂದು ತಾಮ್ರದ ಲಿಪಿಯನ್ನು ಬರೆದಿತ್ತು ಹೋಗಿರ್ತಾರೆ, ಅದು ಸಹ ಯಾರಿಗೂ ಓದಾಗ ಬಂದಿರುವುದಿಲ್ಲ. ಅದು ಗುರು ಬಸವಣ್ಣನವರು ಆ ಪತ್ರವನ್ನು ಓದ್ತಾರೆ, ಓದಿದಾಗ ಇರ್ತಕ್ಕಂತ ವಸ್ತುಗಳನ್ನ ಅಲ್ಲಿರ್ತಕ್ಕಂತ ಶರಣರಿಗೆ ಬಸವಣ್ಣನವರು ಇಲ್ಲೇ ತಗಿಸಿಕೊಡ್ತಾ ಇರ್ತಾರೆ. ಮುಂದೆ ಇವಾಗ ನಾವು SC ST ಜನಾಂಗ ಅಂತ ಹೇಳ್ತೀವಲ್ಲ, ಆ ಜನಾಂಗದವರು ಹರಳಯ್ಯ ಮತ್ತು ಕಲ್ಯಾಣಮ್ಮ ಇವರು ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂತ ತತ್ವನಿಷ್ಠ ಶರಣರು. ಮೊಸರ ಬಸವಣ್ಣನವರು ಇವ್ರ ಮನೆಗೆ ಪ್ರಸಾದಕ್ಕಂತ ಹೋಗಿರ್ತಾರೆ, ಅಂದ್ರೆ ಊಟಕ್ಕಂತ ಹೋಗಿರ್ತಾರೆ, ಊಟ ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಇರ್ಬೇಕಾದ್ರೆ ಹರಳಯ್ಯನವರು ಬಸವಣ್ಣನವರಿಗೆ ಶರಣ ಬಸವಣ್ಣ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಿಮ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿರ್ತಾರಲ್ಲ, ಹೋಗ್ತಾ ಇರ್ತಾರೆ, ಹೋಗ್ಬೇಕಾದ್ರೆ ನೀವು ಏನಂತ ಹೇಳ್ತೀರ ಅವರಿಗೆ, ನಮಸ್ಕಾರ ಹೋಗ್ಬನ್ನಿ ಅಂತ ಹೇಳ್ತಿರ್ತಾನೆ. ಅದೇ ತರ ಶರಣರ ಒಂದು ಸಂಸ್ಕೃತಿಯಲ್ಲಿ ಹರಳಯ್ಯನವರು ಬಸವಣ್ಣನವರಿಗೆ ಶರಣ ಬಸವಣ್ಣ ಹೋಗ್ಬರಿ ಅಂತ ಹೇಳ್ತಾರೆ. ಆಗ ಬಸವಣ್ಣನವರು ಹರಳಯ್ಯನವರಿಗೆ ಶರಣ ಶರಣಾರ್ಥಿ ಶುಭ ಶರಣ ಹರಳಯ್ಯ ಅಂತ ಹೇಳ್ಬಿಡ್ತಾರೆ. ಆಗ ಹರಳಯ್ಯನವರು ತುಂಬಾ ಆಶ್ಚರ್ಯ ಆಗುತ್ತೆ, ನಾ ಬಸವಣ್ಣನವರಿಗೆ ಒಂದೇ ಶರಣಾರ್ಥಿ ಅಂತ ಹೇಳಿದೀವಿ, ಆದ್ರೆ ಬಸವಣ್ಣನ ಮಗ ಎರಡು ಶರಣಾರ್ಥಿ ಹೇಳಿದ್ರಲ್ಲ, ಇದೊಂದು
ಶರಣಾರ್ಥಿ ಎಂಬ ಪದವನ್ನು ಬಸವನು ಯಾವ ರೂಪದಲ್ಲಿ ರೂಪಿಸಬೇಕಪ್ಪ ಅಂತೇಳಿ ಚಿಂತೆ ಮಾಡ್ತಾ ಇರ್ತಾರೆ. ಅವಾಗ ಹರಳೆಯವರ ಹೆಂಡತಿ ಕಲ್ಯಾಣಮ್ಮ ಅಂತ ಇರ್ತಾರೆ, ಒಂದೇ ಒಂದು ಸೂಚನೆ ಕೊಡ್ತಾರೆ. ಏನಪ್ಪಾ ಅಂದ್ರೆ, ನನ್ನ ಎಡತೊಡೆ ನಿಮ್ಮ ಬಲ ತೊಡೆಯ ಚರ್ಮವನ್ನು ತೆಗೆದುಕೊಂಡು ಬಸವನವರಿಗೆ ಪಾದರಕ್ಷಣೆ ಮಾಡ್ಕೊಡೋಣ ಅಂತ ಒಂದು ಯೋಚನೆ ಮಾಡ್ತಾರೆ. ಆಗ ತಮ್ಮ ಇಬ್ಬರ ತೊಡೆಯ ಚರ್ಮವನ್ನು ತೆಗೆದುಕೊಂಡು ಬಸವನವರಿಗೆ ಪಾದರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಆಗ ಬಸವನವರು ಆ ಪಾದರಕ್ಷಣೆ ತಗೊಳ್ಳಲ್ಲ, ತಮ್ಮ ತಲೆಯನ್ನು ಇಟ್ಕೊಂಡು ಇದು ಸಾಕ್ಷಾತ್ ಪರಮಾತ್ಮ ಅಷ್ಟೇ ಬಿಸಿಲಾಗಿರ್ಬೇಕು, ಈ ಭೂಮಿ ಮೇಲೆ ಯಾರು ನರ ಮನುಷ್ಯ ಹಾಕೋಬಾರ್ದಂತೇಳಿ ಆಶೀರ್ವಾದ ಕೊಡ್ತಾರೆ. ಆಗ ಹರಳೆಯವರು ಆ ಪಾದರಕ್ಷಣೆ ಆಶೀರ್ವಾದ ತಗೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮಧುವರಸ ಅಂತ ಮಂತ್ರಿ ಬರ್ತಾನೆ, ಆ ಚಪ್ಪಲಿ ಕಿತ್ಕೊಂಡು ತನ್ನ ಕಾಲಲ್ಲಿ ಹಾಕೊಂಡ್ಬಿಡ್ತಾನೆ. ಆ ಹುಡುಗಿ ಮೈ ತುಂಬಾ ಬೆಂಕಿ ಬೆಂಕಿ ಬಂದು ನೆಲದ ಬಿದ್ದು ಹುಳಾಡ್ತಾ ಇರ್ತಾನೆ. ಹುಳಾಡ್ತಾ ಇರ್ಬೇಕಾದ್ರೆ ಈ ಮಂತ್ರಿ ಮಗಳು ಒಬ್ಳು ಲಾವಣ್ಯವತಿ ಕಿತ್ತಾಳೆ, ಇವಳು ಬಸವನ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ. ನೋಡಿ ಬಸವಣ್ಣನವರೇ, ನಮ್ಮಪ್ಪ ಹರಳನ ಚಪ್ಪಲ ಕೊಡು ತಪ್ಪು ಮಾಡಿದ್ದಾರೆ, ಮೈ ತುಂಬಾ ಬೆಂಕಿ ಬರ್ತಾ ಇದೆ, ಉರಿ ಬರ್ತಾ ಇದೆ, ಅದು ಹೋಗ್ತಾ ಇಲ್ಲ, ಹೋಗ್ಬೇಕಾದ್ರೆ ಏನಾದ್ರೂ ಪರಿಹಾರ ಕೊಡಿ ಅಂತ ಕ್ಷಮೆ ಕೇಳ್ತಾಳೆ. ಆಗ ಬಸವನವರು ಹೇಳ್ತಾರೆ, ನೋಡಮ್ಮ ನಿಮ್ಮ ಅಪ್ಪನಿಗೆ ಅದು ಮೈಯೂರಿಗೆ ಹೋಗ್ಬೇಕಂದ್ರೆ ಹರಳೆನವರ ಬಾಣಿ ನೀರು, ಹರಳೆನವರ ಬಾಣಿ ನೀರಂದ್ರೆ ಚಪ್ಪಲಿ ಮತ್ತು ಚರ್ಮಗಳನ್ನ ಹಾಕ್ತಾರೆ ನೋಡಿ, ಆ ನೀರನ್ನು ತೆಗೆದುಕೊಂಡೋಗಿ ನಿಮ್ಮ ಅಪ್ಪನಿಗೆ ಸ್ನಾನ ಮಾಡಿಸು, ಅವಾಗ ಅದು ಮೈಯೂರಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಅವಳು ಇಲ್ಲ ಹರಳೆನವರ ಬಾಣಿ ನೀರು ತೆಗೆದುಕೊಂಡೋಗಿ ಅವರ ಅಪ್ಪನಿಗೆ ಸ್ನಾನ ಮಾಡಿಸ್ತಾಳೆ. ಆಗ ಅದು ಮೈಯೂರಿ ಅವರಿಗೆ ಅವಾಗ ವಾಸಿಯಾಗುತ್ತೆ. ಮುಂದೆ ಬಸವಣ್ಣನವರು ಒಂದು ಅಂತರ್ಜಾತಿಯ ಮದುವೆ ಮಾಡಿಸ್ತಾರೆ, ಅಂದ್ರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅಂತ ಹೇಳ್ತೀವಲ್ಲ ಆ ತರ. ಯಾಕಪ್ಪ ಅಂದ್ರೆ, ಈ ಸಮಾಜದಲ್ಲಿ ಯಾರು ಮೇಲು ಕೀಳಿರಬಾರ್ದು, ಎಲ್ಲ ಸರಿಸಮಾನತೆ ಇರಬೇಕು, ಎಲ್ಲರೂ ಒಂದೇ ಇರಬೇಕು ಅಂತೇಳಿ ಬ್ರಾಹ್ಮಿಣ್ಸ್ ಮಧವರಸ್ತನ ಮಗಳು ಲಾವಣ್ಯಮತಿ ಸಂಗರ ಹರಳೆ ಸೀಲವಂತ ಅವರಿಬ್ಬರಿಗೆ ಅಂತರ್ಜಾತಿ ಮದುವೆ ಮಾಡಿಸ್ತಾರೆ. ಆದ್ರೆ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂತ ಬಸವಣ್ಣನವರ ವಿರೋಧಿಗಳು ವಿರೋಧ ವ್ಯಕ್ತಪಡಿಸ್ತಾರೆ. ಬಸವಣ್ಣನವರು ಈ ಸಮಾಜದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಮೇಲ್ಜಾತಿ ಕೀಳ್ಜಾತರಿಗೆ ಮದುವೆ ಮಾಡಿಸ್ತಾ ಇದ್ದಾರೆ, ಆದ್ರಿಂದ ಅವರಿಗೆ ಈ ಕಲ್ಯಾಣ ಪಟ್ಟಣದ ಗಡಿಪಾರ ಆಗ್ಬೇಕು ಅಂತ ಆದೇಶ ಆಗುತ್ತೆ. ಆಗ ಬಸವಣ್ಣನವರು ಇಲ್ಲಿ ಬಿಜ್ಜಳನ ಆಸ್ಥಾನ ಪ್ರಧಾನ ನೋಡಿ ಪ್ರಧಾನ ಪಟ್ಟ ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿಬಿಟ್ಟು ಈ ಕಡೆ ಕೂಡಲ ಸಂಗಮಕ್ಕೆ ಬರ್ತಾ ಇರ್ತಾರೆ. ಬರ್ತಾ ಇರ್ಬೇಕಾದಿರ್ತಕ್ಕಂಥ ಶರಣರವರಿಗೆ ಬೀಳ್ಕೊಡುಗೆ ಮಾಡ್ತಾರೆ. ಆದ್ರೆ ಬಸವಣ್ಣನವರು ಒಂದು ಅಂತರ್ಜಾತಿಯ ಮದುವೆ ಮಾಡಿಸಿರ್ತಾರೆ ನೋಡಿ, ಆ ಮದುವೆಯಲ್ಲಿ ಭಾಗಿಯಾಗಿರ್ತಾರಲ್ಲ ಹರಳಯ್ಯ ಮಧುವಯ್ಯ ಸೀಲವಂತ, ಇವರು ಮೂರು ಜನಕ್ಕೂ ಕನ್ನಡ ಕೇಳಿಸಿ ಬಾಣಿ ಕಲೆ ಕಟ್ಟಿ ಇಲ್ಲೇ ಎಳೆ ಶಿಕ್ಷೆ ಕೊಡ್ತಾರೆ. ಮುಂದೆ ಬಸವಣ್ಣನವರು ಈ ಕಡೆ ಕೂಡಲ ಸಂಗಮಕ್ಕೆ ಬರ್ತಾರೆ. ತಾವೆಲ್ಲ ಬಸವನ ಐಕ್ಯ ಮಾಡಕ್ಕೆ ನೋಡಿ ಬಂದಿದ್ರಲ್ಲ, ನೀರು ಹೋಗಿದೆ ತಾನೆ, ನೀರೊಳಗಡೆ ಇದೆ ಅಲ್ವಾ, ಅದು ಮೊದಲು ನೀರಿನ ದಂಡೆ ಮೇಲಿತ್ತು. ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಬಸವ ಸಾಗರ ಅಂತೇಳಿ ಒಂದು ಡ್ಯಾಮ್ ಕಟ್ಟಿದ್ರು, ಆ ಡ್ಯಾಮಿನ ಹಿಂದಿನ ಒಂದು ಬಸವ ಐಕ್ಯ ಮಂಟಪ ನೀರಲ್ಲಿ ಮುಳು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆ ತರ ಸೆಂಟ್ ಗೋಡೆ ಕಟ್ಟಿದ್ದಾರೆ. ಹೊಸಲ ಬಸವಣ್ಣನವರು ಬೆಳಗಿನ ಜೋದಲ್ಲಿ ಕೂತ್ಕೊಂಡ್ಬಿಟ್ಟು ಇಷ್ಟಲಿಂಗ ಪೂಜೆ ತ್ರಾಟಕ ಯೋಗ ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಪರಮಾತ್ಮನಿಂದ ಒಂದು ವಾಣಿ ಕೇಳಿಸುತ್ತೆ. ಏನಪ್ಪಾ ಅಂದ್ರೆ, ಬಸವಣ್ಣ ನೀನು ಮರ್ತಲ ಹುಟ್ಟಿ ಬಂದ ಮನೆಗೆ ಪೂರೈಸಿದ್ರು, ಇನ್ನು ನೀನು ನನ್ನಲ್ಲಿ ಬಂದ ಆಗ ಒಂದು ವಾಣಿ ಕೇಳಿಸುತ್ತೆ. ಆಗ ಬಸವಣ್ಣನವರು ಅಲ್ಲಿ ಪೂಜೆ ಮಾಡ್ತಾ ಅಲ್ಲೇ ಲಿಂಗಕ್ಕೆ ಆಗಿಬಿಡ್ತಾರೆ. ಇದು ಬಸವಣ್ಣನವರ ಒಂದು ಧ್ಯಾನ ಮಂದಿರನೇ. ತಾವೆಲ್ಲ ಮಾಧ್ಯಮಾದಿ ವಿದ್ಯಾರ್ಥಿ ಕೇಳಿರ್ಬೋದು, ಟಿವಿಯಲ್ಲಿ ಪೇಪರಲ್ಲಿ ನೋಡಿರ್ಬೋದು, ಇದು ಮಾತಾಜಿಯವರ ಒಂದು ಟ್ರಸ್ಟ್. ಈ ಟ್ರಸ್ಟ್ ವತಿಯಿಂದ ಸುಮಾರು 150 ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಮತ್ತು ಕಡುಬಡ ಮಕ್ಕಳಿಗೆ ಯಾವುದೊಂದು ಸರ್ಕಾರಿ ಹಣವಿಲ್ಲದೆ ಉಚಿತವಾಗಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಖರ್ಚು ಮಾಡ್ತಾ ಇರ್ತಾರಂತೆ, ತಮ್ಮ ಕೈಲಾದಷ್ಟು 10 ರೂಪಾಯಿ 20 ರೂಪಾಯಿ ಎಲ್ಲ ಸೇರಿಸಿ ಆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬಹುದು. ಇಲ್ಲಾಂದ್ರೆ ಇಲ್ಲಿ ಬಿಂದಿಗೆ ಇರುತ್ತೆ ಆ ಮಕ್ಕಳು, ಆ ಮಕ್ಕಳಿಗೆ ಬಿಂದಿಗೆಯಲ್ಲಿ ಸಹಾಯ ಮಾಡಬಹುದು ತಿಳಿಸ್ತಾ ತಮ್ಮೆಲ್ಲರಿಗೂ ನನ್ನ ಅನಾಥಾಶ್ರಮಕ್ಕೆ ತಮ್ಮ ಕೈಲಾದ ಸಹಾಯ ಮಾಡುತ್ತೆ.